ನಮಸ್ಕಾರ, ಅಮೋಘ ವಾರ್ತೆಗಳಿಗೆ ಸ್ವಾಗತ. ವಾರ್ತೆಗಳ ವಿವರ. ತುಮಕೂರಿನಲ್ಲಿ ಪತ್ರಿಕಾ ದಿನಾಚರಣೆಯ ಅಂಗವಾಗಿ ಹಿರಿಯ ಪತ್ರಕರ್ತರನ್ನು ಗೌರವಿಸಲಾಯಿತು. ಪತ್ರಕರ್ತರು ಸಮಾಜಮುಖಿಯಾಗುವಂತೆ ಸಚಿವ ಎಸ್ಆರ್ ಶ್ರೀನಿವಾಸ್ ಸಲಹೆ ನೀಡಿದರು. ಕಾರ್ಯಕರ್ತರ ಪತ್ರಕರ್ತರ ಸಂಘದ ಜಿಲ್ಲಾ ಘಟಕದಿಂದ ತುಮಕೂರಿನಲ್ಲಿ ಪತ್ರಿಕಾ ದಿನಾಚರಣೆಯನ್ನು ಹಮ್ಮಿಕೊಳ್ಳಲಾಗಿತ್ತು. ಈ ವೇಳೆ ಹಿರಿಯ ಪತ್ರಕರ್ತರಿಗೆ ಸನ್ಮಾನ, ದತ್ತಿ ಪ್ರಶಸ್ತಿ ವಿತರಣೆ, ಪತ್ರಕರ್ತರ ಪ್ರತಿಭಾವಂತ ಮಕ್ಕಳಿಗೆ ಪುರಸ್ಕಾರ ವಿತರಿಸಲಾಯಿತು. ಕನ್ನಡ ಭವನದಲ್ಲಿ ಸಣ್ಣ ಕೈಗಾರಿಕಾ ಸಚಿವ ಎಸ್ಆರ್ ಶ್ರೀನಿವಾಸ್ ಕಾರ್ಯಕ್ರಮ ಉದ್ಘಾಟಿಸಿ ಪತ್ರಕರ್ತರನ್ನು ಸನ್ಮಾನಿಸಿದರು. ಈ ವೇಳೆ ಮಾತನಾಡಿದ ಸಚಿವರು, ಇಂದಿನ ದಿನದಲ್ಲಿ ಕಾರ್ಯಾಂಗ, ಶಾಸಕಾಂಗ ಸಮಾಧಾನಕರ ದಾರಿಯಲ್ಲಿ ಸಾಗುತ್ತಿಲ್ಲ. ಪತ್ರಿಕಾ ರಂಗ ಎಚ್ಚರಗೊಳಿಸಿ ಸರಿದಾರಿಗೆ ತರುವ ಕೆಲಸ ಮಾಡಬೇಕು. ಸಮಾಜದ ಆಡಳಿತ ವ್ಯವಸ್ಥೆಯ ಅಮೂಲಾಗ್ರ ಬದಲಾವಣೆಗೆ ಪ್ರಯತ್ನ ಮಾಡಲು ಪತ್ರಿಕಾ ದಿನಾಚರಣೆಯಂದು ಪತ್ರಕರ್ತರು ಸಂಕಲ್ಪ ಮಾಡಬೇಕು ಎಂದರು. ಸಮಾಜದ ಸ್ವಾಸ್ಥ್ಯ ಕಾಪಾಡುವ ಹೆಚ್ಚಿನ ಜವಾಬ್ದಾರಿ ಪತ್ರಕರ್ತರ ಮೇಲಿದೆ. ಸಮಾಜ ಸೇವೆ, ಸಮಾಜವನ್ನು ಸರಿದಾರಿಗೆ ಕೊಂಡೊಯ್ಯುವ ಮಹತ್ತರ ಜವಾಬ್ದಾರಿ ಪತ್ರಿಕಾ ರಂಗದ್ದು. ಈ ನಿಟ್ಟಿನಲ್ಲಿ ಪತ್ರಕರ್ತರು ಕಾಳಜಿಯಿಂದ ಕೆಲಸ ಮಾಡಬೇಕು ಎಂದು ಸಚಿವ ಶ್ರೀನಿವಾಸ್ ಹೇಳಿದರು. ದೃಶ್ಯ ಮಾಧ್ಯಮಗಳು ಯಾವುದಕ್ಕೆ ಪ್ರಾಮುಖ್ಯತೆ ನೀಡಬೇಕು ಎಂಬುದನ್ನು ತಿಳಿದರೆ ಒಳ್ಳೆಯದು. ಇತ್ತೀಚಿನ ದಿನಗಳಲ್ಲಿ ಹೆಚ್ಚಿನ ದೃಶ್ಯ ಮಾಧ್ಯಮಗಳು ಸಮಾಜಕ್ಕೆ ಬೇಕಿಲ್ಲದರ ಬಗ್ಗೆ ಹೆಚ್ಚಿನ ಗಮನ ನೀಡುತ್ತಿರುವುದು ಕಂಡುಬಂದಿದೆ. ಈ ಸ್ಥಿತಿಯಲ್ಲಿ ಪತ್ರಕರ್ತರು ಆತ್ಮಾವಲೋಕನ ಮಾಡಿಕೊಳ್ಳಲಿ ಎಂದು ಸಚಿವರು ಹೇಳಿದರು. ಕಾರ್ಯಾಂಗ, ಶಾಸಕಾಂಗ ಈ ಮೂರು ಅಂಗಗಳು ಅತ್ಯಂತ ಬಲಿಷ್ಠವಾಗಿರ್ತಕ್ಕಂಥ ಅಂಗಗಳು ಅಂತಕ್ಕಂಥ ರೀತಿಯಲ್ಲಿ ಈ ದೇಶವನ್ನ ಮುನ್ನಡೆಸತಕ್ಕಂಥ ಕೆಲಸವನ್ನ ಮಾಡ್ತಾ ಇದೆ. ಅದ್ರ ಜೊತೆಯಲ್ಲಿ ಪತ್ರಿಕಾ ರಂಗನು ಕೂಡ ನಾವು ಸೇರಿಸ್ತಾ ಹೋಗ್ತಾ ಇದ್ದೀವಿ. ಅದಕ್ಕೆ ಮುಖ್ಯ ಕಾರಣ ಅಂತ ಅಂದ್ರೆ ಈ ಮೂರು ಅಂಗಗಳ ಜವಾಬ್ದಾರಿ ಎಷ್ಟಿದೆಯೋ ಅದಕ್ಕಿಂತ ಹೆಚ್ಚಿನ ಜವಾಬ್ದಾರಿ ಪತ್ರಿಕಾ ರಂಗಕ್ಕೆ ಇದೆ ಅಂತ ಹೇಳ್ಬಿಟ್ಟು ನಾನಾದ್ರೂ ಕೂಡ ಭಾವಿಸ್ತೇನೆ. ಸಂಸದ ಎಸ್ಪಿ ಮುದ್ದಹನುಮೇಗೌಡ ಮಾತನಾಡಿ, ಪತ್ರಕರ್ತರು ಸಮಾಜ ಕಟ್ಟುವ ಕೆಲಸ ಮಾಡಬೇಕು. ಆಡಳಿತ ವರ್ಗದ ಲೋಪದೋಷಗಳನ್ನು ಎತ್ತಿ ಹಿಡಿದು ಸರಿದಾರಿಗೆ ತರುವ ಪ್ರಯತ್ನ ಮಾಡಬೇಕು ಎಂದರು. ಪತ್ರಕರ್ತರು ಮುಕ್ತ ನಿರ್ಭೀತಿಯಿಂದ ಕೆಲಸ ಮಾಡಲು ಪೂರಕ ವಾತಾವರಣ ಕಲ್ಪಿಸಲು ಸರ್ಕಾರ, ಸಂಬಂಧಿಸಿದ ಇಲಾಖೆಗಳು ಸಹಕರಿಸಬೇಕೆಂದು ಹೇಳಿದರು. ನೀವು ಸುಮ್ಮನೆ ಹಾಗೆ ನೋಡಿ, ಐ ಆಮ್ ನಾಟ್ ಸ್ಪೆಸಿಫೈಯಿಂಗ್ ವೆದರ್ ಇಟ್ ಇಸ್ ಪ್ರಿಂಟ್ ಮೀಡಿಯಾ ಆರ್ ಎಲೆಕ್ಟ್ರಾನಿಕ್ ಮೀಡಿಯಾ ಆರ್ ಎನಿ ಅದರ್ ಟೈಪ್ ಆಫ್ ಮೀಡಿಯಾ. ಹಾಗಾಗಿ ಇವತ್ತು ಏನಾಗಿದೆ, ಜನಸಾಮಾನ್ಯರಿಗೆ ಯಾವ್ದಾದ್ರೂ ಖಚಿತತೆ ನಿಖರತೆ ಇಲ್ಲ. ಯಾವ ಸುದ್ದಿ ಬಂದ್ರೂ ಸಬ್ಜೆಕ್ಟ್ ಟು ವೆರಿಫಿಕೇಶನ್, ಸಬ್ಜೆಕ್ಟ್ ಟು ಕ್ಲಾರಿಫಿಕೇಶನ್ ಇದೆ. ನಮ್ಗೊಂದು ವಾಟ್ಸಪ್ ನಲ್ಲಿ ಒಂದು ಮೆಸೇಜ್ ಬರುತ್ತೆ, ನೋ ರೈಟ್ ನೌ ಐ ಆಮ್ ನಾಟ್ ಪ್ರಿಪೇರ್ ಟು ಅಕ್ಸೆಪ್ಟ್ ದಟ್, ಐ ವಿಲ್ ಗೆಟ್ ಇಟ್ ಕ್ಲಾರಿಫೈಡ್, ಐ ವಿಲ್ ಗೆಟ್ ಇಟ್ ಚೆಕ್ಅಪ್ ವಿತ್ ಮೈ ಫ್ರೆಂಡ್ಸ್. ಏನಪ್ಪ ನಿಜನ ಬಂದಿದೆ ಸುದ್ದಿ ಅಂತ ಅದು ನಂಬಕ್ ಆಗ್ತಾ ಇಲ್ಲ ನನಗೆ. ನಾಳೆ ಪತ್ರಿಕೆಯಲ್ಲಿ ಅದು ಮೊದಲನೇ ಶೀಟಲ್ಲಿ ಬಂದ್ಬಿಡುತ್ತೆ ಅನ್ನೋ ಸುದ್ದಿ. ರೈಟ್ ನೌ ಐ ಕೆನಾಟ್ ಅಕ್ಸೆಪ್ಟ್ ದಟ್. ಸೇಮ್ ಥಿಂಗ್ ಇನ್ ಎಲೆಕ್ಟ್ರಾನಿಕ್ ಮೀಡಿಯಾ ಆಲ್ಸೋ. ಈ ಫ್ಲಾಟ್ ಈಗ ತಾನು ಬಂದು ನಾನು ವಾಸು ಎಲ್ಲ ಖಾಸಗಿ ಆಗುವ ರೂಮಲ್ಲಿ ಮಾತಾಡ್ತಾ ಇರ್ತೀವಿ, ಹೀಗೆ ಮಾತಾಡುದು ಅಂತ ನೀವು ಫ್ಲಾಟ್ ಮೀಸಲ್ ಆಗ್ಬೋದು. ಹೀಗೆ ಮಾತಾಡ ನಾವಿಬ್ರೇ ಮಾತಾಡಿರೋದು, ನಾನು ಹೇಳಿಲ್ಲ ಅವ್ರು ಹೇಳಿಲ್ಲ. ಇದು ನಾನು ಯಾಕೆ ಈ ಮಾತು ಹೇಳ್ತಾ ಇದ್ದೆ, ದಿ ಅನ್ಡಿಸ್ಪ್ಯೂಟೆಡ್ ಟ್ರೂತ್ ಈಸ್ ನಮ್ಮ ರಿಲಯನ್ಸ್ ಇದೆಯಲ್ಲ, ನಾವು ನಂಬಿಕೆ ಮಾಡ್ಕೊಂಡು ನಂಬಿಕೆ ಇದೆಯಲ್ಲ, ಅದೆಲ್ಲೋ ಒಂದು ರೀತಿಯಲ್ಲಿ ಕಡಿಮೆ ಆಗ್ತಾ ಹೋಗ್ತದೆ. ನಮ್ಮ ಬಗ್ಗೆ ಇರ್ಬೋದು, ಪತ್ರಿಕೆಗಳ ಬಗ್ಗೆ ಇರ್ಬೋದು. ಶಾಸಕ ಜಿ ಬಿ ಜ್ಯೋತಿ ಗಣೇಶ್, ಜಿಲ್ಲಾ ಪಂಚಾಯತಿಯ ಅಧ್ಯಕ್ಷೆ ಲತಾ ರವಿಕುಮಾರ್, ಹಿರಿಯ ಪತ್ರಕರ್ತರಾದ ಗಂಗಾಧರ ಮೊದಲಿಯಾರ್, ಮಲ್ಲಿಕಾರ್ಜುನಯ್ಯ, ಪತ್ರಕರ್ತರ ಸಂಘದ ಅಧ್ಯಕ್ಷ ಎಚ್ ಎನ್ ರಾಮಣ್ಣ, ಪ್ರಧಾನ ಕಾರ್ಯದರ್ಶಿ ಪಿ ಡಿ ಈರಣ್ಣ ಮೊದಲಾದವರು ಭಾಗವಹಿಸಿದ್ದರು. ಈ ವೇಳೆ ವಿವಿಧ ನಾಲ್ಕು ದತ್ತಿ ಪ್ರಶಸ್ತಿಗಳನ್ನು ಪುರಸ್ಕೃತ ಪತ್ರಕರ್ತರಿಗೆ ಗಣ್ಯರು ವಿತರಿಸಿ ಸನ್ಮಾನಿಸಿದರು. ಅಮೋಘ ಟಿವಿ ಹಾಗೂ ತುಮಕೂರು ವಾರ್ತೆ ಪತ್ರಿಕೆಯ ಪ್ರಧಾನ ಸಂಪಾದಕ ಶ್ರೀನಿವಾಸ ರೆಡ್ಡಿ, ಕೊರಟಗೆರೆ ವರದಿಗಾರ ವಿಎನ್ ಉಮಾಶಂಕರ್ ಸೇರಿದಂತೆ ಹಿರಿಯ ಪತ್ರಕರ್ತರನ್ನು ಗೌರವಿಸಲಾಯಿತು. ಎಸ್ಎಸ್ಎಲ್ಸಿ ಹಾಗೂ ದ್ವಿತೀಯ ಪಿಯುಸಿಯಲ್ಲಿ ಅತಿ ಹೆಚ್ಚು ಅಂಕ ಪಡೆದ ಪತ್ರಕರ್ತರ ಮಕ್ಕಳಿಗೆ ಪುರಸ್ಕಾರ ವಿತರಿಸಿ ಪ್ರಶಂಸಿಸಲಾಯಿತು. ತುಮಕೂರಿನಲ್ಲಿ ತಿಗಳ ಸಮುದಾಯದಿಂದ ಗಣ್ಯರನ್ನು ಸನ್ಮಾನಿಸಲಾಯಿತು. ತಿಗಳರಿಗೆ ರಾಜಕೀಯ ಸ್ಥಾನಮಾನ ನೀಡಲು ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್ ಅವರನ್ನು ಒತ್ತಾಯಿಸಲಾಯಿತು. ತಿಗಳ ಸಮುದಾಯದವರು ಕೃಷಿ ಬಿಡಬೇಡಿ, ದೇಶದಲ್ಲಿ ಕೃಷಿ ತೋಟಗಾರಿಕೆ ಉಳಿದಿದ್ದರೆ ಅದು ತಿಗಳ ಸಮುದಾಯದಿಂದ ಮಾತ್ರ. ಕೃಷಿ ಜೊತೆಗೆ ತಮ್ಮ ಮಕ್ಕಳಿಗೆ ಉತ್ತಮ ಶಿಕ್ಷಣ ದೊರಕಿಸಿ ಎಂದು ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್ ಹೇಳಿದರು. ತುಮಕೂರಿನ ಸರಪಳಿ ಸ್ವಾಮಿ ಮಠದಲ್ಲಿ ನಡೆದ ಸಮಾರಂಭದಲ್ಲಿ ಅಭಿನಂದನೆ ಸ್ವೀಕರಿಸಿದ ಉಪಮುಖ್ಯಮಂತ್ರಿಗಳು ತಿಗಳ ಸಮುದಾಯದವರಿಗೆ ಸರ್ಕಾರದಲ್ಲಿ ಸೂಕ್ತ ರಾಜಕೀಯ ಸ್ಥಾನಮಾನ ನೀಡುವ ಭರವಸೆ ನೀಡಿದರು. ತಿಗಳರಿಗೆ ಕೃಷಿ ರಕ್ತಗತವಾಗಿ ಬಂದಿದೆ, ಕೃಷಿಯನ್ನು ಬಿಡಬೇಡಿ, ಆಧುನಿಕ ಪದ್ಧತಿ ಅನುಸರಿಸಿ ಕೃಷಿಯಲ್ಲಿ ಲಾಭ ಗಳಿಸಿ, ಈಗ ಕೃಷಿ ತೋಟಗಾರಿಕೆ ಉತ್ಪನ್ನಗಳಿಗೆ ವಿಶ್ವವ್ಯಾಪಿ ಮಾರುಕಟ್ಟೆ ಇದೆ, ಅದರಲ್ಲಿ ಯಶಸ್ಸು ಕಾಣಿ ಎಂದರು. ತಿಗಳರಲ್ಲಿ ಶ್ರೀಮಂತರು ಇಲ್ಲ,
ಉನ್ನತ ಶಿಕ್ಷಣ ಪಡೆದವರೂ ಇಲ್ಲ. ತಮ್ಮ ಮಕ್ಕಳಿಗೆ ಉತ್ತಮ ಶಿಕ್ಷಣ ನೀಡಿ ಅವರು ಒಳ್ಳೆಯ ಸ್ಥಾನಮಾನ ಪಡೆಯಲು ಅವಕಾಶ ಕಲ್ಪಿಸಿ ಎಂದು ಡಾಕ್ಟರ್ ಪರಮೇಶ್ವರ್ ಹೇಳಿದರು. ಆ ಕೃಷಿಯನ್ನ, ತೋಟಗಾರಿಕೆ ಕೃಷಿಯನ್ನ ನೀವು ಹಾಗೆ ಮುಂದುವರಿಸಬೇಕು ಮತ್ತು ಅದರಲ್ಲಿ ಯಶಸ್ಸನ್ನು ಕಾಣಬೇಕು. ಇತ್ತೀಚೆಗೆ ಬರೀ ನಾವೊಂದಿಷ್ಟು ಹೂವ ಬೆಳೆದೋ, ಕೊತ್ತಂಬರಿ ಸೊಪ್ಪು ಬೆಳೆದೋ, ಒಂದಿಷ್ಟು ತರಕಾರಿ ಬೆಳೆದೋ ಅಂತ ಹೇಳಿ ತಗೊಂಡೋಗಿ ಮಾರಾಟ ಮಾಡಿ ಜೀವನ ಮಾಡೋದಲ್ಲ. ಸಣ್ಣ ಕೈಗಾರಿಕಾ ಸಚಿವ ಎಸ್ ಆರ್ ಶ್ರೀನಿವಾಸ್ ಮಾತನಾಡಿ, ತಿಗಳ ಸಮಾಜದವರಿಗೆ ರಾಜಕೀಯ ಸ್ಥಾನ ನೀಡಬೇಕಾಗಿದೆ. ಈ ಬಗ್ಗೆ ಉಪಮುಖ್ಯಮಂತ್ರಿ ಡಾಕ್ಟರ್ ಪರಮೇಶ್ವರ್ ಹೆಚ್ಚು ಆಸಕ್ತಿ ವಹಿಸಿದ್ದು ಅವಕಾಶ ನೀಡುತ್ತಾರೆ ಎಂದು ಹೇಳಿದರು. ಸಂಸದ ಎಸ್ಪಿ ಮುದ್ದ ಹನುಮೇಗೌಡ, ಶಾಸಕ ಜಿಬಿ ಜ್ಯೋತಿ ಗಣೇಶ್, ಶಿವಗಂಗೆ ಮಹಾಲಕ್ಷ್ಮೀ ಪೀಠದ ಜ್ಞಾನಾನಂದಪುರಿ ಸ್ವಾಮೀಜಿ, ಅಣಪನಹಳ್ಳಿ ಮಠದ ನರಸಿಂಹ ಸ್ವಾಮೀಜಿ, ರಾಜ್ಯ ತಿಗಳ ಕ್ಷತ್ರಿಯ ಮಹಾಸಭಾದ ಅಧ್ಯಕ್ಷ ಎಚ್ ಸುಬ್ಬಣ್ಣ, ಕೆಪೆಕ್ ನಿಗಮ ಮಾಜಿ ಅಧ್ಯಕ್ಷ ರೇವಣ ಸಿದ್ದಯ್ಯ, ಮಾಜಿ ಶಾಸಕ ನೀಲ ನರೇಂದ್ರ ಬಾಬು ಮತ್ತಿತರರು ಭಾಗವಹಿಸಿದ್ದರು. ಗುಬ್ಬಿ ತಾಲೂಕು ದೊಡ್ಡಗುಣಿಯಲ್ಲಿ ಅಗ್ನಿಶಾಮಕ ದಳ ಸಿಬ್ಬಂದಿ ಬೆಂಕಿ ಆರಿಸುವ ಅಣುಕು ಪ್ರದರ್ಶನ ನೀಡಿದರು. ಬೆಂಕಿ ಅನಾಹುತಗಳ ಸಂದರ್ಭದಲ್ಲಿ ಬೆಂಕಿ ಆರಿಸುವುದು ಜೀವ ಹಾಗೂ ಸಾರ್ವಜನಿಕ ಆಸ್ತಿಪಾಸ್ತಿ ಕಾಪಾಡುವ ಬಗ್ಗೆ ಸಾರ್ವಜನಿಕರಿಗೆ ಅರಿವು ಮೂಡಿಸಲು ಅಗ್ನಿಶಾಮಕ ದಳದವರು ಮಾಡಿದ ಪ್ರಾತ್ಯಕ್ಷತೆ. ಗುಬ್ಬಿ ತಾಲೂಕು ದೊಡ್ಡಗುಣಿ ಶಾಲಾ ಮೈದಾನದಲ್ಲಿ ಅಗ್ನಿಶಾಮಕ ದಳದವರು ಬೆಂಕಿ ಆರಿಸುವ ರೋಮಾಂಚನಕಾರಿ ಪ್ರದರ್ಶನ ನೀಡಿದರು. ಎನ್ಆರ್ವಿಲ್ ಕ್ಲಬ್ ಹಾಗೂ ಮಲ್ಲಿಕಾರ್ಜುನ ರೂರಲ್ ಸ್ಕೂಲ್ ಸಹಕಾರದೊಂದಿಗೆ ಅಗ್ನಿಶಾಮಕ ದಳ ಇಂತಹ ಪ್ರದರ್ಶನ ಏರ್ಪಡಿಸಿ ಬೆಂಕಿ ಅವಘಡ ತಡೆಯುವ ಬಗ್ಗೆ ಜನರಲ್ಲಿ ಅರಿವು ಮೂಡಿಸಿದ್ರು. ಗುಡಿಸಲಿಗೆ ದೊಡ್ಡ ಕಟ್ಟಡಗಳಿಗೆ ಬೆಂಕಿ ಬಿದ್ದಾಗ ಆರಿಸುವುದು, ಕಟ್ಟಡದಲ್ಲಿ ಅಪಾಯದಲ್ಲಿ ಸಿಲುಕಿದವರನ್ನು ರಕ್ಷಿಸಲು ಮುಂತಾದ ಸಂದರ್ಭದಲ್ಲಿ ಸಾರ್ವಜನಿಕರು ಅನುಸರಿಸಬಹುದಾದ ಕ್ರಮಗಳ ಬಗ್ಗೆ ಅಗ್ನಿಶಾಮಕ ದಳದ ಸಿಬ್ಬಂದಿ ಅಣುಕು ಪ್ರದರ್ಶನದ ಮೂಲಕ ತಿಳಿಸಿಕೊಟ್ಟರು. ಬೆಂಕಿ ಅನಾಹುತಗಳನ್ನು ತಡೆಯಲು ಸಾರ್ವಜನಿಕರು ಸಹಕರಿಸಬೇಕು. ಅಗ್ನಿ ಅವಘಡ ಸಂದರ್ಭದಲ್ಲಿ ನಿವಾರಣೆ ಕ್ರಮ ಅನುಸರಿಸಬೇಕು ಎಂದು ಜಿಲ್ಲಾ ಅಗ್ನಿಶಾಮಕ ದಳದ ಅಧಿಕಾರಿ ಶಂಕರ್ ತಿಳಿಸಿದರು. ಗ್ರಾಮ ಪಂಚಾಯಿತಿ ಅಧ್ಯಕ್ಷ ರೇಣುಕಾ ಪ್ರಸಾದ್, ಎನ್ಆರ್ವಿಲ್ ಕ್ಲಬ್ ಅಧ್ಯಕ್ಷೆ ಲತಾ ಪ್ರಕಾಶ್ ಮೊದಲಾದವರು ಭಾಗವಹಿಸಿದರು. ಕೆರೆಯ ಆವರಣ ಸ್ವಚ್ಛಗೊಳಿಸುವ ಮೂಲಕ ತಿಪಟೂರು ಶಾಸಕ ಬಿಸಿ ನಾಗೇಶ್ ತಮ್ಮ ಹುಟ್ಟುಹಬ್ಬವನ್ನು ಆಚರಿಸಿಕೊಂಡರು. ತಿಪಟೂರು ಅಮಾನಿಕೆರೆ ಸ್ವಚ್ಛಗೊಳಿಸುವ ಮೂಲಕ ಶಾಸಕ ಬಿಸಿ ನಾಗೇಶ್ ತಮ್ಮ ಹುಟ್ಟುಹಬ್ಬ ಆಚರಿಸಿಕೊಂಡರು. ಅಭಿಮಾನಿಗಳು ಹಾಗೂ ಬಿಜೆಪಿ ಕಾರ್ಯಕರ್ತರೊಂದಿಗೆ ಕೆರೆ ಆವರಣಕ್ಕೆ ತೆರಳಿದ ನಾಗೇಶ್ ಅಲ್ಲಿ ಬೆಳೆದಿದ್ದ ಕಳೆಗಿಡಗಳನ್ನು ಕಿತ್ತುಹಾಕಿ ಸ್ವಚ್ಛಗೊಳಿಸಿದರು. ಈ ವೇಳೆ ಮಾತನಾಡಿದ ನಾಗೇಶ್, ಕೆರೆ ಆವರಣದಲ್ಲಿ ಗಿಡಗಳು ಬೆಳೆದು ವಾಯುವಿಹಾರಿಗಳಿಗೆ ತೊಂದರೆಯಾಗುತ್ತಿತ್ತು. ಇದನ್ನು ಮನಗಂಡು ಇಂದು ಸ್ವಚ್ಛ ಮಾಡಲಾಗಿದೆ. ಕಳೆದ ಬಾರಿ ಆಯ್ಕೆಯಾದಾಗಲೂ ಅಧಿಕಾರಿಗಳು, ನಾಗರಿಕರು, ಅಭಿಮಾನಿಗಳೊಂದಿಗೆ ಕೆರೆ ಸ್ವಚ್ಛ ಮಾಡಲಾಗಿತ್ತು ಎಂದರು. ಜನರ ಜೀವನಾಡಿಯಾಗಿರುವ ಕೆರೆ ತುಂಬಬೇಕು. ಕೆರೆಯ ಪರಿಸರ ಸುಂದರವಾಗಿರಲು ಸ್ವಚ್ಛತೆ ಬಹಳ ಮುಖ್ಯ. ಅಭಿಮಾನಿಗಳು, ಕಾರ್ಯಕರ್ತರು ಉತ್ಸಾಹದಿಂದ ಪಾಲ್ಗೊಂಡಿರುವುದು ಸಂತಸದ ವಿಚಾರ ಎಂದರು. ನಗರಸಭೆ ಸದಸ್ಯ ತರಕಾರಿ ಗಂಗಾಧರ್, ರಾಮಮೋಹನ್, ಯೋಗೇಶ್, ಪ್ರಭಾಕರ್ ಇತರರು ಹಾಜರಿದ್ದರು. ಶಿಕ್ಷಕರು ತುಮಕೂರಿನಲ್ಲಿ ವಿಧಾನ ಪರಿಷತ್ ಸದಸ್ಯ ವೈಎ ನಾರಾಯಣಸ್ವಾಮಿ ಅವರನ್ನು ಸನ್ಮಾನಿಸಿ ಗೌರವಿಸಿದರು. ತುಮಕೂರಿನಲ್ಲಿ ನೂತನ ವಿಧಾನ ಪರಿಷತ್ ಸದಸ್ಯ ವೈಎ ನಾರಾಯಣಸ್ವಾಮಿ ಮತ್ತು ನಗರದ ಕ್ಷೇತ್ರದ ಶಾಸಕ ಜಿಬಿ ಜ್ಯೋತಿ ಗಣೇಶ್ ಅವರನ್ನು ಅದ್ದೂರಿಯಾಗಿ ಸನ್ಮಾನಿಸಲಾಯಿತು. ಡಾ ವೈಎನ್ ಅಭಿಮಾನಿ ಶಿಕ್ಷಕರ ಬಳಗದ ವತಿಯಿಂದ ಹಮ್ಮಿಕೊಳ್ಳಲಾಗಿದ್ದ ಅಭಿನಂದನಾ ಕಾರ್ಯಕ್ರಮದಲ್ಲಿ ರಾಮಕೃಷ್ಣಾಶ್ರಮ ಮಠದ ಅಧ್ಯಕ್ಷ ವೀರೇಶಾನಂದ ಸರಸ್ವತಿ ಸ್ವಾಮೀಜಿಗಳು ಈ ಇಬ್ಬರು ಶಾಸಕರುಗಳಿಗೆ ಶಾಲೆ ಹೋದಿಸಿ ನೆನಪಿನ ಕಾಣಿಕೆ ನೀಡಿ ಗೌರವಿಸಿದರು. ಇದೇ ಸಂದರ್ಭದಲ್ಲಿ ಹಲವಾರು ಶಿಕ್ಷಕರು ಮತ್ತು ಶಿಕ್ಷಣ ಸಂಸ್ಥೆ ಮುಖಂಡರುಗಳು ನೂತನ ಶಾಸಕರುಗಳಿಗೆ ಅಭಿನಂದನೆ ಸಲ್ಲಿಸಿದರು. ಕಾರ್ಯಕ್ರಮ ಉದ್ಘಾಟಿಸಿದ ಸ್ವಾಮಿ ವೀರೇಶಾನಂದರು ಶಿಕ್ಷಕರು ಗುಣಮಟ್ಟದಲ್ಲಿ ಬೋಧನೆ ಮಾಡಲು ಅಧ್ಯಯನಶೀಲರಾಗಬೇಕೆಂದು ಕರೆ ನೀಡಿದರು. ಮಕ್ಕಳಲ್ಲಿ ಬೌದ್ಧಿಕ ಶಕ್ತಿಯನ್ನ ಬಳಸಲು ಅದಕ್ಕೆ ತಕ್ಕಂತೆ ನೀವು ಸಜ್ಜಾಗಬೇಕಾದ ಅವಶ್ಯಕತೆ ಇದೆ ಎಂದು ಹೇಳಿದರು. ನಿವೃತ್ತ ಉಪನ್ಯಾಸಕ ರೇವಣ್ಣ ಸಿದ್ದಯ್ಯರವರು ವಿಶೇಷ ಉಪನ್ಯಾಸ ನೀಡಿದರು. ವಿಧಾನ ಪರಿಷತ್ನ ಮಾಜಿ ಸದಸ್ಯ ಡಾ ಎಂಆರ್ ಹುಲಿನಾಯ್ಕರ್, ಬಿಜೆಪಿ ಮುಖಂಡ ಪೆಪ್ಸಿ ಬಸವರಾಜ್, ಜಿಲ್ಲಾ ಪಂಚಾಯಿತಿ ಮಾಜಿ ಅಧ್ಯಕ್ಷ ವೈಎಚ್ ಹುಚ್ಚಯ್ಯ, ಬಿ ಓರಂಗತಮಪ್ಪ ಸೇರಿದಂತೆ ಹಲವಾರು ಪ್ರಮುಖರು ಪಾಲ್ಗೊಂಡಿದ್ದರು. ಸಿದ್ದರ ಬೆಟ್ಟದಲ್ಲಿ ನಡೆಯುವ ಸಾಮೂಹಿಕ ವಿವಾಹ ಕಾರ್ಯಕ್ರಮಕ್ಕೆ ಧರ್ಮಸ್ಥಳದ ವೀರೇಂದ್ರ ಹೆಗಡೆ ಅವರು 51 ಮಾಂಗಲ್ಯ ನೀಡಿದ್ದಾರೆ ಎಂದು ವೀರಭದ್ರ ಶಿವಾಚಾರ್ಯ ಸ್ವಾಮೀಜಿ ತಿಳಿಸಿದ್ದಾರೆ.
ಕೊರಟಗೆರೆ ತಾಲೂಕು ಸಿದ್ದರಬೆಟ್ಟ ಬಾಳೆಹೊನ್ನೂರು ರಂಭಾಪುರಿ ಖಾಸಾ ಶಾಖಾ ಮಠದ 12ನೇ ವಾರ್ಷಿಕೋತ್ಸವ ಸಮಾರಂಭದ ಅಂಗವಾಗಿ ನಡೆಯುವ ಸಾಮೂಹಿಕ ವಿವಾಹಕ್ಕೆ ಧರ್ಮಸ್ಥಳ ಧರ್ಮಾಧಿಕಾರಿ ವೀರೇಂದ್ರ ಹೆಗಡೆಯವರು 51 ಚಿನ್ನದ ಮಾಂಗಲ್ಯ ಸರ ಕೊಡುಗೆಯಾಗಿ ನೀಡಿದ್ದಾರೆ ಎಂದು ವೀರಭದ್ರ ಶಿವಾಚಾರ್ಯ ಸ್ವಾಮೀಜಿ ತಿಳಿಸಿದರು. ಪಟ್ಟಣದಲ್ಲಿ ಧರ್ಮಸ್ಥಳ ಗ್ರಾಮೀಣಾಭಿವೃದ್ಧಿ ಸಂಸ್ಥೆಯ ವಿಸ್ತರಣಾಧಿಕಾರಿ ಬಿ ಶ್ರೀನಿವಾಸ್ ಅವರಿಂದ 51 ಚಿನ್ನದ ಮಾಂಗಲ್ಯ ಪಡೆದ ನಂತರ ಶ್ರೀಗಳು ಮಾತನಾಡಿ, ಕಳೆದ 12 ವರ್ಷಗಳಿಂದ ಧರ್ಮಸ್ಥಳದ ಧರ್ಮಾಧಿಕಾರಿ ವೀರೇಂದ್ರ ಹೆಗಡೆಯವರು ಸಾಮೂಹಿಕ ವಿವಾಹದ ವಧುವರರಿಗೆ ಉಚಿತವಾಗಿ ಚಿನ್ನದ ಮಾಂಗಲ್ಯ ನೀಡುತ್ತಿದ್ದು ಅವರ ಸೇವೆ ಶ್ಲಾಘನೀಯವಾಗಿದೆ ಎಂದರು. ಸಿದ್ದರಬೆಟ್ಟ ಕ್ಷೇತ್ರದಲ್ಲಿ ಜುಲೈ 3-5 ಮೂರು ದಿನಗಳ ಕಾಲ ನಡೆಯುವ ಮಠದ 12ನೇ ವಾರ್ಷಿಕೋತ್ಸವದ ಅಂಗವಾಗಿ ಉಚಿತ ಸಾಮೂಹಿಕ ವಿವಾಹ, ಸಿದ್ದಶ್ರೀ ಪ್ರಶಸ್ತಿ ಪ್ರದಾನ ಹಾಗೂ ಜನಜಾಗೃತಿ ಧರ್ಮ ಸಮಾರಂಭ ಹಮ್ಮಿಕೊಳ್ಳಲಾಗಿದೆ. 12 ವರ್ಷ ಅವಧಿ ಪೂರೈಸಿದ ಪಟ್ಟಾಧಿಕಾರಕ್ಕೆ ಮತ್ತೆ ಧರ್ಮವಿಧಿ ವಿಧಾನದಂತೆ ಮಂಗಳ ಸ್ನಾನದೊಂದಿಗೆ ದ್ವಾದಶ ಪಟ್ಟಾಧಿಕಾರದ ಕಾರ್ಯಕ್ರಮ ನಡೆಯಲಿದೆ ಎಂದರು. ಜುಲೈ 3 ಬೆಳಗ್ಗೆ 9:30 ಸಾರ್ವಜನಿಕರಿಗಾಗಿ ಉಚಿತ ಆರೋಗ್ಯ ತಪಾಸಣೆ ಹಾಗೂ ಚಿಕಿತ್ಸಾ ಶಿಬಿರ, ಜುಲೈ 4 ಉಚಿತ ಸಾಮೂಹಿಕ ದೀಕ್ಷೆ, ಪರಿಸರ ಜಾಗೃತಿ ಶಿಬಿರ, ಜುಲೈ 5 ಬ್ರಾಹ್ಮಿ ಮುಹೂರ್ತದಲ್ಲಿ ಕ್ಷೇತ್ರನಾಥ ಶ್ರೀ ಸಿದ್ದೇಶ್ವರ ಸ್ವಾಮಿ, ಮಹಾಗಣಪತಿ, ಜಗದ್ಗುರು ರೇಣುಕಾಚಾರ್ಯ ಹಾಗೂ ವೀರಭದ್ರ ಸ್ವಾಮಿಗೆ ರುದ್ರಾಭಿಷೇಕ ಹಾಗೂ ಬಿಲ್ವಾರ್ಚನೆ ನಡೆಯಲಿದೆ. ನಂತರ ಸಾಮೂಹಿಕ ಕಾರ್ಯಕ್ರಮ ನಡೆಯಲಿದೆ ಎಂದರು. ಗೋಷ್ಠಿಯಲ್ಲಿ ಬೆಂಡೋಣೆ ಬಿಆರ್ ಜಯರಾಮ್, ತಾಲೂಕು ವೀರಶಿವ ಸಭಾಧ್ಯಕ್ಷ ಪರ್ವತಯ್ಯ, ಪವನ್ ಕುಮಾರ್, ನಾಗರಾಜಯ್ಯ ಇತರರು ಉಪಸ್ಥಿತರಿದ್ದರು. ಗುಬ್ಬಿ ತಾಲೂಕಿನ ವಿವಿಧ ಶಾಲೆಗಳಲ್ಲಿ ಬ್ಯಾಗರಹಿತ ದಿನವನ್ನು ಆಚರಿಸಲಾಯಿತು. ಗುಬ್ಬಿ ತಾಲೂಕು ಚೇಳೂರು ಹಾಗಲವಾಡಿ ಹೋಬಳಿಗಳ ವಿವಿಧ ಶಾಲೆಗಳಲ್ಲಿ ಶನಿವಾರ ಬ್ಯಾಗರಹಿತ ದಿನ ಆಚರಿಸಲಾಯಿತು. ಇಲಾಖೆಯ ಇತ್ತೀಚಿನ ಆದೇಶದಂತೆ ಪ್ರತಿ ತಿಂಗಳ ಕೊನೆ ಶನಿವಾರ ವಿದ್ಯಾರ್ಥಿಗಳಿಗೆ ಬ್ಯಾಗರಹಿತ ದಿನ. ಈ ದಿನ ಮಕ್ಕಳು ಪುಸ್ತಕದ ಬ್ಯಾಗ್ ಅನ್ನು ಶಾಲೆಗೆ ತರುವ ಹಾಗಿಲ್ಲ. ಪಠ್ಯ ಚಟುವಟಿಕೆಗಳಿಂದ ಈ ದಿನ ಮುಕ್ತರಾಗಿರ್ತಾರೆ. ಪಾಠ ಪ್ರವಚನವಿಲ್ಲ, ಕೇವಲ ಪಠ್ಯೇತರ ಚಟುವಟಿಕೆಗಳನ್ನು ಬ್ಯಾಗ್ರಹಿತ ದಿನದಂದು ನಡೆಸಲಾಗುತ್ತದೆ. ಚೇಳೂರು ಹಾಗಲವಾಡಿ ಹೋಬಳಿ ವ್ಯಾಪ್ತಿಯ ಚೇಳೂರು, ನಲ್ಲೂರು, ಮಾಂಚನದೊರೆ ಮತ್ತಿತರೆ ಶಾಲೆಗಳು ಬ್ಯಾಗ್ರಹಿತ ದಿನ ಆಚರಿಸಲಾಯಿತು. ಈ ವೇಳೆ ಮಕ್ಕಳಿಗೆ ಯೋಗ, ಭಾವಗೀತೆ, ಅಭಿನಯ, ಕ್ರೀಡೆ, ಕಂಠಪಾಠ ಮುಂತಾದ ಪಠ್ಯೇತರ ಚಟುವಟಿಕೆ ಹೇಳಿ ಮಾಡಿಸುತ್ತಾರೆ ಶಿಕ್ಷಕರು. ಬ್ಯಾಗ್ರಹಿತ ದಿನ ಉತ್ತಮ ಕಾರ್ಯಕ್ರಮ, ವಿದ್ಯಾರ್ಥಿಗಳಲ್ಲಿನ ಪಠ್ಯೇತರ ಚಟುವಟಿಕೆಗಳ ಪ್ರತಿಭೆ ಪ್ರದರ್ಶಿಸಲು ಸೂಕ್ತ ದಿನ ಎಂದು ವಿದ್ಯಾರ್ಥಿಗಳು ಖುಷಿ ಹಂಚಿಕೊಂಡರು. ನಮಗೆ ನಾಳೆ ಬ್ಯಾಗ್ ರಹಿತ ದಿನ, ಯಾರು ಬ್ಯಾಗ್ ತಗೊಂಡು ಬರಂಗಿಲ್ಲ ಅಂತ ಹೇಳಿದ್ರು. ಯಾಕೆ ಅಂದ್ರೆ ಇವತ್ತು ಬ್ಯಾಗ್ ರಹಿತ ದಿನ, ಅದಕ್ಕೆ ನಮ್ಗೆ ಎಲ್ಲರಿಗೂ ಖುಷಿ, ತುಂಬಾನೇ ಖುಷಿ ಆಯ್ತು. ನಮ್ಗೆ ಇವತ್ತು ಕ್ವಿಜ್, ಆಶುಭಾಷಣ ಸ್ಪರ್ಧೆ, ಕಂಠಪಾಠ ಸ್ಪರ್ಧೆ, ಪ್ರತಿಭಾ ಪ್ರದರ್ಶನ, ಗೀತಗಾಯನ, ಪ್ರಬಂಧ. ಶಿಕ್ಷಣ ಇಲಾಖೆಯ ಬ್ಯಾಗ್ ರಹಿತ ದಿನ ಉಪಯುಕ್ತವಾಗಿದೆ, ಮಕ್ಕಳ ಸರ್ವಾಂಗೀಣ ಬೆಳವಣಿಗೆಗೆ ನೆರವಾಗುತ್ತದೆ ಎಂದು ಪೋಷಕರು ಹೇಳಿದರು. ವಿದ್ಯಾರ್ಥಿಗಳ ಏಕಾಗ್ರತೆ, ಶ್ರದ್ದೆಯಿಂದ ಓದಿದಾಗ ಸಾಧನೆ ಮಾಡಲು ಸಾಧ್ಯ ಎಂದು ಮಧುಗಿರಿಯಲ್ಲಿ ಶಾಸಕ ಎಂವಿ ವೀರಭದ್ರಯ್ಯ ತಿಳಿಸಿದ್ದಾರೆ. ವಿದ್ಯೆ ಬಡತನಕ್ಕೆ ಅಡ್ಡಿಯಿಲ್ಲ, ಹಸಿವು ಜೀವನದ ಪಾಠ, ಶ್ರಮದಿಂದ ಬದುಕುವ ರೀತಿ ಕಲಿಸಿ ಶಿಸ್ತುಬದ್ಧ ವ್ಯಕ್ತಿಯನ್ನಾಗಿ ರೂಪಿಸುತ್ತದೆ ಎಂದು ಶಾಸಕ ಎಂವಿ ವೀರಭದ್ರಯ್ಯ ತಿಳಿಸಿದರು. ಮಧುಗಿರಿಯ ಸಿಪಿಸಿ ಸಭಾಂಗಣದಲ್ಲಿ ಹಮ್ಮಿಕೊಳ್ಳಲಾಗಿದ್ದ ಪ್ರತಿಭಾ ಪುರಸ್ಕಾರ ಹಾಗೂ ನೂತನ ಶಾಸಕರಿಗೆ ಅಭಿನಂದನಾ ಸಮಾರಂಭದಲ್ಲಿ ಮಾತನಾಡಿದರು. ಪ್ರತಿಭೆ ಯಾರ ಸ್ವತ್ತು ಅಲ್ಲ, ಅದು ಸಾಧಕನ ಸ್ವತ್ತು. ಹಾಗಾಗಿ ಪೋಷಕರು ತಮ್ಮ ಮಕ್ಕಳಿಗೆ ಹಣ ಆಸ್ತಿ ಮಾಡುವ ಬದಲು ಗುಣಾತ್ಮಕ ಶಿಕ್ಷಣ ಕಲಿಸುವ ನಿಟ್ಟಿನಲ್ಲಿ ಮಕ್ಕಳನ್ನೇ ಆಸ್ತಿಯನ್ನಾಗಿ ಪರಿವರ್ತಿಸಿ ಎಂದು ಸಲಹೆ ನೀಡಿದರು. ಹುಳಿಯಾರು ಬಳಿ ಕೋಡಿಪಾಳ್ಯದಲ್ಲಿ ಯೋಗ ದಿನವನ್ನು ಆಚರಿಸಲಾಯಿತು. ಎಲ್ಲರೂ ನಿತ್ಯ ಯೋಗಾಭ್ಯಾಸ ರೂಢಿಸಿಕೊಳ್ಳುವಂತೆ ಡಾಕ್ಟರ್ ಯತೀಶ್ವರ ಶಿವಾಚಾರ್ಯ ಸ್ವಾಮೀಜಿ ಹೇಳಿದರು. ರೋಗ ಬಂದ ಮೇಲೆ ಯೋಗ ಮಾಡುವುದಕ್ಕಿಂತ ರೋಗ ಬರುವುದಕ್ಕೂ ಮೊದಲು ಯೋಗ ಶುರು ಮಾಡಿ ಎಂದು ಕೊಪ್ಪೂರು ಮಠದ ಡಾಕ್ಟರ್ ಯತೀಶ್ವರ ಶಿವಾಚಾರ್ಯ ಸ್ವಾಮೀಜಿ ಕಿವಿಮಾತು ಹೇಳಿದರು. ಹುಳಿಯಾರಿನ ಕೋಡಿಪಾಳ್ಯದ ಧಾನ್ಯ ನಗರಿಯಲ್ಲಿ ಅನಂತ ಪದ್ಮನಾಭ ಸನ್ನಿಧಿಯಲ್ಲಿ ಆಚರಿಸಲಾದ ಅಂತಾರಾಷ್ಟೀಯ ಯೋಗ ದಿನಾಚರಣೆ ಉದ್ಘಾಟಿಸಿದರು. ಯೋಗ ಭಾರತದ ಪ್ರಾಚೀನ ವಿಧಿಯಾಗಿದ್ದು ಸುಮಾರು 5,000 ವರ್ಷಗಳ ಇತಿಹಾಸವಿರುವ ಯೋಗ ಮಾಡುವುದರಿಂದ ನಮ್ಮ ಮನಸ್ಸು ಮತ್ತು ದೇಹ ಎರಡನ್ನ ಆರೋಗ್ಯವಾಗಿ ಇಟ್ಟುಕೊಳ್ಳಬಹುದು. ನಾವು ಯೋಗದತ್ತ 10 ನಡೆದರೆ ಯೋಗ ನಮ್ಮೆಡೆಗೆ 20 ಬರುತ್ತದೆ ಎಂದರು. ಕೇವಲ ಉಸಿರಾಟ ಕ್ರಿಯೆ ಮತ್ತು ಶಾರೀರಿಕ ವ್ಯಾಯಾಮದಿಂದ ಅನೇಕ ರೋಗಗಳನ್ನ ನಿಯಂತ್ರಣದಲ್ಲಿಡುವ ಶಕ್ತಿ ಯೋಗಕ್ಕಿದೆ ಎಂದರು. ಒಳ್ಳೆಯ ಆರೋಗ್ಯ ಎಂದರೆ ಕೇವಲ ರೋಗದಿಂದ ದೂರವಿಡುವುದು ಮಾತ್ರವಲ್ಲ, ಮನಸ್ಸು ಮತ್ತು ಭಾವನೆಗಳನ್ನು ಸಮತೋಲನದಲ್ಲಿ ಇಟ್ಟುಕೊಳ್ಳುವುದು ಮುಖ್ಯ. ಯೋಗ ಮಾಡುವುದರಿಂದ ದೃಢವಾಗಿರುವುದರ ಜೊತೆಗೆ ಹಲವು ರೋಗಗಳಿಂದ ದೂರವಾಗಿ ಸಂತೋಷ ಉಲ್ಲಾಸದಿಂದ ಇರಲು ಸಹಾಯವಾಗುತ್ತದೆ ಎಂದರು.
ಆಧ್ಯಾತ್ಮಿಕ ಮಾನಸಿಕ ಮತ್ತು ದೈಹಿಕ ಶಾಂತಿ ಸಂಯಮಗಳನ್ನು ಕಾಯ್ದುಕೊಳ್ಳಲು ಸಾಧಿಸಲಾಗುವ ಉನ್ನತ ಜೀವನ ಶಿಕ್ಷಣವೇ ಯೋಗ ಎಂದರು. ಮಾತಾ ಚಾರಿಟಬಲ್ ಟ್ರಸ್ಟ್ನ ಅಧ್ಯಕ್ಷ ಗಂಗಾಧರ್ ಮಾತನಾಡಿ, ಸಾರ್ವಜನಿಕರ ಉಪಯೋಗಕ್ಕಾಗಿ ಯೋಗ ಹಾಗೂ ದಾನ ಕೇಂದ್ರವನ್ನು ನಿರ್ಮಿಸಿದ್ದು ಯೋಗ ಕೇಂದ್ರವನ್ನು ಬಳಸಿಕೊಂಡು ಬೆಳೆಸುವ ಜವಾಬ್ದಾರಿ ನಿಮ್ಮದು ಎಂದರು. ಸಮಾರಂಭದಲ್ಲಿ ರಾಷ್ಟೀಯ ಸ್ವಯಂ ಸೇವಕ ಸಂಘದ ಹೂಲಾ ವೆಂಕಟೇಶ್, ಉಪನ್ಯಾಸಕ ನರೇಂದ್ರ ಬಾಬು, ಯೋಗ ಶಿಕ್ಷಕಿ ವೇದಾವತಿ ಸೇರಿದಂತೆ ಸುಮಾರು 100 ಶಿಬಿರಾರ್ಥಿಗಳು ಪಾಲ್ಗೊಂಡಿದ್ದರು. ತಿಪಟೂರು ನಗರದಲ್ಲಿ ಹಾದುಹೋಗುವ ಚತುಷ್ಪಥ ರಸ್ತೆ ಅಲೈನ್ಮೆಂಟ್ ಅವೈಜ್ಞಾನಿಕವಾಗಿದೆ ಎಂದು ರೈತ ಸಂಘಟನೆಯ ಸ್ವಾಮಿ ಆರೋಪಿಸಿದ್ದಾರೆ. ತಿಪಟೂರು ತಾಲೂಕಿನಲ್ಲಿ ಹಾದುಹೋಗುವ ಚತುಷ್ಪಥ ರಾಷ್ಟೀಯ ಹೆದ್ದಾರಿ ಅಲೈನ್ಮೆಂಟ್ ಅವೈಜ್ಞಾನಿಕವಾಗಿದೆ ಎಂದು ರೈತ ಸಂಘಟನೆ ಅಧ್ಯಕ್ಷ ಸ್ವಾಮಿ ತಿಳಿಸಿದರು. ನಗರದಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿ, ಅಲೈನ್ಮೆಂಟ್ ಬದಲಾವಣೆಯಲ್ಲಿ ಅಕ್ರಮ ಅವ್ಯವಹಾರ ನಡೆದಿದೆ. ಈ ಹಿಂದೆ ತಿಪಟೂರು ಬೈಪಾಸ್ಗೆ ವಶಪಡಿಸಿಕೊಂಡಿದ್ದ ಮಾರ್ಗವನ್ನು ಏಕಾಏಕಿ ಬದಲಾಯಿಸಲಾಗಿದೆ ಎಂದು ದೂರಿದರು. ಯೋಜನೆ ಭೂ ಸಂತ್ರಸ್ತರಿಗೆ ಯೋಜನೆಯ ರೂಪುರೇಷೆಗಳ ಬಗ್ಗೆ ಸರಿಯಾದ ಮಾಹಿತಿ ನೀಡುತ್ತಿಲ್ಲ. ಭೂಮಿಗೆ ಪರಿಹಾರದ ಮೊತ್ತದ ಬಗ್ಗೆಯೂ ಏನನ್ನು ಹೇಳುತ್ತಿಲ್ಲ. ಭೂಮಿ ಕೊಟ್ಟವರಿಗೆ ಅನ್ಯಾಯ ಮಾಡಿದರೆ ಯಾವುದೇ ಕಾರಣಕ್ಕೂ ಸಹಿಸಲ್ಲ ಎಂದು ಎಚ್ಚರಿಕೆ ನೀಡಿದರು. ಮುಖಂಡರಾದ ಮನೋಹರ್ ಪಟೇಲ್, ಕಲ್ಲೇಶ್, ಶಿವಣ್ಣ, ದೇವರಾಜು, ಅಶ್ವಿನಿ ಇತರರು ಉಪಸ್ಥಿತರಿದ್ದರು. ದೇವನಹಳ್ಳಿಯಲ್ಲಿ ರಾಮಯ್ಯ ಲೀನಾ ಆಸ್ಪತ್ರೆಯಿಂದ ಆರೋಗ್ಯ ತಪಾಸಣಾ ಶಿಬಿರ ನಡೆಯಿತು. ಹಲವರು ಶಿಬಿರದ ಪ್ರಯೋಜನ ಪಡೆದುಕೊಂಡರು. ಪ್ರತಿಯೊಬ್ಬರಿಗೂ ಸಮಾನ ಆರೋಗ್ಯ ರಕ್ಷಣೆ ಆಸ್ಪತ್ರೆಯ ಉದ್ದೇಶವಾಗಿದೆ. ಆದರೆ ಕಾರ್ಯನಿರ್ವಹಿಸಲು ಬೇಕಾಗುವ ತಂತ್ರಜ್ಞಾನಾಧಾರಿತ ಯಂತ್ರೋಪಕರಣಗಳ ಸೌಲಭ್ಯ ಕೊರತೆಯಿಂದ ಜೀವಕ್ಕೆ ಹಾನಿಯಾಗುತ್ತದೆ ಎಂದು ಎಂಎಸ್ ರಾಮಯ್ಯ ವೈದ್ಯಕೀಯ ಕಾಲೇಜು ಆಡಳಿತ ಮಂಡಳಿ ನಿರ್ದೇಶಕ ಹಾಗೂ ಲೀನಾ ಆಸ್ಪತ್ರೆಯ ಯೂರೋಲಜಿ ಸರ್ಜನ್ ಡಾ ನಾರಾಯಣಸ್ವಾಮಿ ತಿಳಿಸಿದರು. ದೇವನಹಳ್ಳಿ ಪಟ್ಟಣದ ಪ್ರಶಾಂತ್ ನಗರದಲ್ಲಿರುವ ರಾಮಯ್ಯಲೀನ ಆಸ್ಪತ್ರೆಯಲ್ಲಿ ಹಮ್ಮಿಕೊಂಡಿದ್ದ ಉಚಿತ ಮೂತ್ರರೋಗ ಮತ್ತು ಸಾಮಾನ್ಯ ಶಸ್ತ್ರಚಿಕಿತ್ಸಾ ಆರೋಗ್ಯ ಶಿಬಿರ ಉದ್ಘಾಟಿಸಿ ಮಾತನಾಡಿ, ಜನರಿಗೆ ಅನುಕೂಲವಾಗುವಂತೆ ಪ್ರತಿ ಶನಿವಾರ ಉಚಿತ ತಪಾಸಣೆ ಹಮ್ಮಿಕೊಳ್ಳಲಾಗಿದೆ. ಕಿಡ್ನಿ ಕಲ್ಲಿನ ಸಮಸ್ಯೆ, ಮೂತ್ರ ಮಾಡುವಾಗ ಉರಿ, ಕ್ಯಾನ್ಸರ್, ಮೂತ್ರದಲ್ಲಿ ರಕ್ತ ಬರುವುದು ಅಥವಾ ಕಡಿಮೆ ಮೂತ್ರ ಮಾಡುವುದು, ಕೆಮ್ಮುವಾಗ ಅಥವಾ ಸೀನುವಾಗ ಮೂತ್ರ ಹೋಗುವುದು ಸೇರಿದಂತೆ ಕಿಡ್ನಿಗೆ ಸಂಬಂಧಿಸಿದ ತೊಂದರೆಗಳಿಗೆ ಏಲಿಗೆ ಕಡಿಮೆ ದರದಲ್ಲಿ ಚಿಕಿತ್ಸೆ ಒದಗಿಸಲಾಗುವುದೆಂದು ಹೇಳಿದರು. ಆಸ್ಪತ್ರೆ ಅಧ್ಯಕ್ಷ ಡಾ ನಾರಾಯಣ್ ಶೆಟ್ಟಿ, ಆಡಳಿತಾಧಿಕಾರಿ ಭಾರ್ಗವಿ, ಡಾ ಅರುಣ್, ಡಾ ಕೋಟೇಶ್ವರ್, ಡಾ ಅಭಿಷೇಕ್ ಇತರರು ಇದ್ದರು. ಇಲ್ಲಿಗೆ ಅಮೋಘ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ಸ್ಥಳೀಯ ಸುದ್ದಿಗಾಗಿ ತಪ್ಪದೆ ವೀಕ್ಷಿಸಿ ಅಮೋಘ ವಾರ್ತೆಗಳು.